ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ, ವ್ಯವಸ್ಥೆಯ ವ್ಯವಸ್ಥೆ, ಚಿಂತನೆ ಅಭಿವೃದ್ಧಿ, ನಡೆ ನುಡಿ, ಏಳು ಬೀಳು, ಭೂತ ವರ್ತಮಾನ ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯೇತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಹರಿಹರ ನಗರಸಭೆ ಅಧ್ಯಕ್ಷರು ಹಾಗೂ ಮಾಜಿ ವಾರ್ಡ್ ನಂಬರ್ 9 ಸದಸ್ಯರು ಹಾಗೂ ದಾವಣಗೆರೆ ಜಿಲ್ಲಾ ಯೋಜನಾ ಸಮಿತಿ ಸದಸ್ಯರು ಹಾಗೂ ಸುಮಾರು ವರ್ಷಗಳಿಂದ ಈ ಭಾಗದ ಸೇವೆಯನ್ನು ಮಾಡ್ತಾ ಬಂದಿರುವಂತಹ ಜನಪ್ರಿಯ ಸಮಾಜ ಸೇವಕಿ ಶ್ರೀಮತಿ ನಿಂಬಕ್ಕ ನಿಂಗಪ್ಪ ಚಂದಾಪುರ ಅವರು ಹಾಗೂ ಅವರ ಯಜಮಾನರು ಕಾರ್ಮಿಕ ಮುಖಂಡರು ಹಾಗೂ ಜಾತ್ಯತೀತ ಜನತಾದಳ ಪಕ್ಷದ ಮುಖಂಡರು ಹಾಗೂ ಈ ಭಾಗದ ಸಮಾಜ ಸೇವಕರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ತಾವು ಸುಮಾರು 15 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದೀರಿ, ಸಾಕಷ್ಟು ಚಿರಪರಿಚಿತರು ಈ ಊರಲ್ಲಿ, ಆದರೂ ಕೂಡ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್. ನಾವು ಇಲ್ಲಿ ಬಂದ ಈಗ 45 ವರ್ಷ ಆಯ್ತ್ರಿ. ಅವಾಗಿನಿಂದ ನಾವು ಇಲ್ಲಿ ಎಲ್ಲ ಏನೇ ಯಾರ ಜನ ಏನೇ ಹೇಳಿದ್ರು ಸ್ಪಂದಿಸಿ ಅವ್ರವ್ರ ಏನ್ ಕೆಲ್ಸನ ಮಾಡಿ ನಾವು ಹಿಂಗೆ ಸೇವೆ ಮಾಡ್ಕಂತ ಬಂದೇವ್ರಿ. ಮನ ಮಂದಿನ ಮಾಡ್ತಾವ್ರಿ ನಾವು ಸೇವೆನ, ನಮ್ಮ ಮಕ್ಕಳಾಗ್ಲಿ ನಮ್ಮ ಮನೆಯವ್ರಾಗ್ಲಿ ನಾವಾಗ್ಲಿ ಮಾಡ್ತಾ ಇದಾವ್ರಿ ನಾವು. ಈಗ ಈ ರಾಜಕೀಯ ಬರ್ಬೇಕು ಅಂತ ಯಾಕೆ ಅನಿಸ್ತು ಮೇಡಮ್? ಮತ್ತೆ ಯಾವ ರೀತಿ ಬಂದ್ರಿ ಪ್ರವೇಶ, ಯಾವಾಗ ಪ್ರವೇಶ ಮಾಡಿದ್ರಿ? ಈಗ ನಮ್ಮ ಸ್ವಭಾವ ನೋಡಿ ಜನರು ಬರ್ರಿ ನೀವು ಬನ್ರಿ ಬನ್ರಿ ಅಂತಂದು ಜನರು ಒತ್ತಾಯಕ್ಕ ನಾವು ಬಂದಿವ್ರಿ. ಅಂದ್ರೆ ಜನ ಒತ್ತಾಯ ಇತ್ತು ನಿಮ್ಗೆ? ಇತ್ತು ಇತ್ತು, ಯಾವಾಗ ಇತ್ತು. ನಾನ್ ಸ್ವಲ್ಪ ದಿವಸ ಇರ್ಲಿ ಬರೋಣಂತ ಬರೋಣ ಹೇಳ್ಕೊಂಡು ಇತ್ರಿ, ಆಮೇಲೆ ಮತ್ತೆ ಬಿಡ್ಲಿಲ್ಲ ಅವ್ರು, ಹಂಗಾಗಿ ಮತ್ತೆ ಬಂದಿರಿ ರಾಜಕೀಯ. ನೀವು ರಾಜಕೀಯಕ್ಕೆ ಬರುವಂತ ಸಂದರ್ಭದಲ್ಲಿ ನಿಮ್ಗೊಂದು ನಿಮ್ಮ ಗುರುಗಳು, ನಿಮ್ಮ ರಾಜಕೀಯ ಮಾರ್ಗದರ್ಶಕರು ಅಂತ ಯಾರಿದ್ರು ಮೇಡಮ್? ಜನನೇ ಇದು ಮಾಡ್ರಿ ನಮಗೆ, ಬನ್ರಿ ಇವಾಗ ಬರ್ರಿ ಇನ್ನು ಬರ್ಲಿಲ್ಲ ನೀವು ಅಂತಂದು ಹೇಳ್ತಾ ಇದ್ರಿ ನಾವು ಮತ್ತೆ ಬಂದಿರಿ. ನಮ್ಮ ಅಂದ್ರೆ ನಿಮ್ಮ ಗುರುಗಳು ಅಂತ ಯಾರು? ರಾಜಕೀಯ ಜನರ ನಮ್ಮ ತರ ಕಂಡ್ರಿ. ಖಂಡಿತ. ಅದೇ ರೀತಿ ನಿಮ್ಮ ಒಂದು ಪರಿಚಯ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ನಮ್ಮ ಹೆಸರು ನಿಂಗಪ್ಪ ಮಲ್ಲಪ್ಪ ಚಂದಾಪುರ್, BA ಪದವೀಧರರು. ಇಲ್ಲಿ ರೀತಿ ನಮ್ಮ ಉದ್ದೇಶ ಜನಸೇವೆ, ಜನಾರ್ದನ ಸೇವೆ ಅನ್ನೋದು ನಮ್ಮ ಉದ್ದೇಶ. ಯಾವುದೇ ಒಂದು ಉಳಿದಂಥ ಕೆಲಸಗಳಿಗೆ ನಮಗೆ ಅವಕಾಶ ಇರ್ತಲ್ಲ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಜನಸೇವೆ ಮಾಡಿ ನಾವು ಒಳ್ಳೆಯ ನನಸೆ ಅನ್ನೋ ಅವಕಾಶ ಬಂತು. ಈ ರೀತಿಯಾಗಿ ನಮ್ಮ ಹೆಣ್ಮಕ್ಕಳು ನಾವು ರಾಜಕೀಯ ಅವಕಾಶ ಕೊಟ್ಟು 2ನೇ ಸಮಯಕ್ಕೆ ಅವರು ಕೌನ್ಸಿಲರ್ಗೆ ಆಯ್ಕೆ ಆದರು. ಮತ್ತು ಅದೇ ಆ ಹುದ್ದೆಯನ್ನು ಮತ್ತು ಅಧ್ಯಕ್ಷ ತಾಲೂಕು ಅದು ಅಲಂಕರಿಸುವ ಸಮಯ ಬಂತು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತದೆ ಅನ್ನೋದು ನಮ್ಮ ಮುಖ್ಯ ಉದ್ದೇಶ, ಮತ್ತಾವುದಿಲ್ಲ. ಯಾಕಂದರೆ ಅನೇಕ ಸಮಸ್ಯೆಗಳಿಂದ ತುಂಬಿ ತುಳುಕ್ತೈತಿ ಹರಿಹರ. ಆದರೆ ಹರಿಹರವನ್ನು ಮಾದರಿಯ ನಗರವನ್ನಾಗಿ ಮಾಡಬೇಕೆಂಬುದೇ ನಮ್ಮ ಉದ್ದೇಶ, ಗುರಿ, ಧ್ಯೇಯ. ಅದಕ್ಕಾಗಿ ನಮ್ಮ ಹೆಣ್ಣುಮಕ್ಕಳು ಅಧ್ಯಕ್ಷ ಸ್ಥಾನದಲ್ಲ, ಅದನ್ನು ನಾವು ಉಳಿಸ್ಕೊಂಡು ಹೋಗ್ತಿದ್ದೇವೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಹರಿಹರವನ್ನು ಶಾಶ್ವತವಾಗಿ ಒಂದು ಮಾದರಿಯ ನಗರವನ್ನಾಗಿ ಮಾಡಿ ಇಡಬೇಕಂದ್ರೆ ನಮ್ಮ ಉದ್ದೇಶದಿಂದ ಅಧಿಕಾರ. ಸರ್, ಈ ಮೇಡಮ್ ಅವರು ರಾಜಕೀಯಕ್ಕೆ ಬರೋಕ್ಕಿಂತ ಒಂದು ಮಹಿಳೆ ಮೀಸಲಾತಿ ವಿಚಾರದಲ್ಲಿ ಮೇಡಮ್ ಅವರಿಗೆ ಸ್ಪರ್ಧೆಯನ್ನು ಮಾಡಿಸಿದ್ರಿ. ಈ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ತಾವು ಏನು, ತಮ್ಮ ಉದ್ಯೋಗ ಏನಾಗಿತ್ತು, ಏನು ಮಾಡ್ತಿದ್ರಿ ತಾವು? ನಾವು BA ಪದವೀಧರರು. ಹೆಣ್ಮಕ್ಕಳಿಗೆ ಅವಕಾಶ ಸಿಕ್ತು, ನಾವು ಈ ಅವಕಾಶನ ಉಪಯೋಗ ಮಾಡ್ಕೊಂಡು ಅವ್ರನ್ನ ಎಲೆಕ್ಷನ್ನಲ್ಲಿ ಗೆಲ್ಲಿಸಿದ್ವಿ. 2ನೇ ಟೈಮ್ಗೆ ನಮಗೆ ಅವಕಾಶ ಮಾಡಿಕೊಟ್ರು. ಕೊಟ್ಟ ಮೇಲೆ ನಮಗೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಹೆಣ್ಣುಮಕ್ಕಳಿಗೆ ಸಿಕ್ಕಿದ್ದು ನಮ್ಮ ಸದೈವ ಅದನ್ನು ಉಳಿಸ್ಕೊಂಡು ಹೋಗ್ತೇವೆ ಅನ್ನೋದೇ ನಮ್ಮ ಉದ್ದೇಶ. ಖಂಡಿತ ಮೇಡಮ್. ಈಗ ತಾವು ಮೊದಲನೇ ಬಾರಿಗೆ ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯಿತು? ಎಲ್ಲ ಮಾಡಿದ್ರು, ರೋಡ್, ಚರಂಡಿ, ಮತ್ತೊಂದು ಏನೇ ಇರಲಿ ನಾವು ಎಲ್ಲಾನು ಮಾಡ್ಕೊಂಬಂದ್ರು. ಈಗೂ ತನೂ ಮಾಡ್ತಾಯಿದ್ರು. ಇನ್ನು ಈಗ ಅಧ್ಯಕ್ಷರು ಆದಮೇಲೆ ಎಲ್ಲಾನು ರೋಡ್ ಅವು ಸ್ವಲ್ಪ ಇದಾಗ್ಯವ್ರಿ. VGDR ಈ 24 ಸ್ವಲ್ಪ ಒಡೆದೊಡ್ದು ಇದು ಮಾಡ್ಯಾರ. ಈಗ ಅವನ್ನೆಲ್ಲ ಮಾಡ್ಬೇಕು ಅಂತಂದು ನಾನು ದೇವರಲ್ಲಿ ಕೇಳ್ತಾ ಇದ್ದೀನಿ, ನಡೆಸ್ಕೊಡಲಿ ಅಂತಂದು ದೇವ್ರು
ಈ ಒಂದು ಅಧ್ಯಕ್ಷರಾಗಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ನಂತರ ಎಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಅಧ್ಯಕ್ಷರಾಗಿ ಖುಷಿ ಆಗತ್ತೆ ಮೇಡಮ್ ತಮ್ಗೆ? ಖುಷಿ ಆಯ್ತು. ಈಗ ಇನ್ನು ಏನು ತಮ್ಮ ಬದಿಯಲ್ಲಿ ಇನ್ನು ಏನ್ ಕೆಲಸ ಕಾರ್ಯಗಳು ಉಳ್ಕೊಂಡಿದೆ, ಅದನ್ನ ಮಾಡ್ಲೇಬೇಕು ಅಂತ ಏನಿದೆ ತಮ್ಮ ವಿಚಾರ? ಮಾಡಲೇಬೇಕು ಅಂತಂದ ನಾವು ಮನಸ್ತಾ ಅಲ್ಲ. ಯಾವ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಾ? ಈ ರೋಡು, ಲೈಟು, ಚರಂಡಿದು ಎಲ್ಲ ಸ್ವಚ್ಛತೆ ಇದು, ಅದಕ್ಕೆ ಮಾಡ್ಬೇಕು ಅಂತಂದು ನಾವು ಇದು ಮಾಡ್ತಾವ್ರಿ. ಈಗ ಈ ಒಂದು ಕೊರೋನಾ ಮಹಾಮಾರಿ ಸಮಯದಲ್ಲಿ ಏನೆಲ್ಲ ಯಾವ ರೀತಿ ಜನರಿಗೆ ಸಹಾಯ ಸಹಕಾರಗಳು ಮಾಡಿದ್ರು? ನಾವು ಮಾಡಿದ್ರು ಎಲ್ಲ, ನಮ್ಮ ಮಕ್ಕಳು ಎಲ್ಲ ಇದು ಎಲ್ಲ ಕಿಟ್ಗಳನ್ನ ಮಾಡಿ ಎಲ್ಲ ಇದು ಕೊಟ್ಟಿವ್ರಿ. ನಾವು ಸರ್, ಈಗ ಇನ್ನು ಏನು ಹೆಚ್ಚಿನ ಒಂದು ಸಹಾಯ ಸಹಕಾರಗಳು ಆಯ್ತು ತಮ್ಮ ಕೊರೋನಾ ಸಮಯದಲ್ಲಿ ತಮ್ಮ ಕಡೆಯಿಂದ? ನಮ್ಮ ಉದ್ದೇಶ ನಿಮ್ಗೆ ಸ್ಪಷ್ಟವಾಗಿ ಹೇಳಿದೀನಿ, ಜನಸೇವೆ ಜನಾರ್ದನ ಸೇವೆ. ನಮ್ಮ ಮಕ್ಕಳು ಅದನ್ನ ಮಾಡಿದ್ರು, ನಮ್ಮಲ್ಲಿ ಮೈತಂತ ಜೋಳ ಆಗಲಿ, ರಾಗಿ ಆಗಲಿ, ಇದು ಕಿಟ್ಟ ಆಗಲಿ, ಅಕ್ಕಿ ಸಕ್ಕರೆ ಪ್ರತಿಯೊಬ್ಬರಿಗೆ ಹಂಚಿದ್ದೀವಿ ನಾವು. ಅದು ನಮ್ಮ ಉದ್ದೇಶದಿಂದ ಹಂಚಿದ್ದೀವಿ. ಇನ್ನು ಹೆಚ್ಚಿನ ಅವಕಾಶ ಏನೇ ಸಮಸ್ಯೆಗಳು ಬಂದರೂ ಸಹಿತ ನಾವು ಅದನ್ನು ಬಗೆಹರಿಸ್ತೇವೆ ಅನ್ನೋ ಉದ್ದೇಶ ಇಟ್ಕೊಂಡ್ವಿ. ಈಗ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಶ್ರೀಮತಿಯವರು ಅಂದ್ರೆ ಈ ಊರನ್ನು ನಿಮಗೆ ಸ್ಪಷ್ಟವಾಗಿ ಮಾದರಿಯ ನಗರವನ್ನಾಗಿ ಮಾಡಬೇಕೆಂಬುದೇ ನಮ್ಮ ಉದ್ದೇಶ. ಅನೇಕ ಊರಂದ ಬಳಿಕ ಅನೇಕ ಸಮಸ್ಯೆಗಳು ಇದ್ದೇ ಇರ್ತವೆ. ಯಾವ ಊರು ಶಾಶ್ವತವಲ್ಲ, ಅವನು ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಗೆಹರಿಸಿ ಅಂತ ಅವಕ. ಈಗ ಮೇಡಮ್ ಅವರು ಹೇಳಿದ್ರು ಕೆಲವೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಹೇಳಿದ್ರು, ಆ ನಿಟ್ಟಿನಲ್ಲಿ ತಾವು ಹೇಳಿದ್ರಲ್ಲ ಈ ನಗರವನ್ನು ಅಭಿವೃದ್ಧಿ ಕೊಂಡೊಯ್ಯಬೇಕು ಅನ್ನೋದು, ಆ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳು ಮೇಡಮ್ ಅವರ ಅವಧಿಯಲ್ಲಿ ಆಗ್ತಾ ಇದೆ ಸರ್? ಮೂಲತಃ ಎಸೆನ್ಸಿಯಲ್ಸ್ ಏನು ಅದಾವ್ರಿ, ನೀರು, ಬೆಳಕು, ಚರಂಡಿ, ರೋಡು, ಅವ್ರು ಫಸ್ಟ್ ನಾವು ಬಗೆಹರಿಸ್ತೇವ್ರಿ. ಯಾಕಂದ್ರೆ ಅವು ಯಾವುದೋ ಒಂದು ಹಳೆ ಕಾಲದಿಂದ ಡ್ಯಾಮೇಜ್ ಆಗಿ ಕೆಲವೊಂದು ಅಕ್ವೈರ್ ಆಗಿ ಕಾಣ್ತದೆ, ಅವನ್ನೆಲ್ಲವನ್ನು ಕಟ್ಟಿ ಹೊಸದಾಗಿ ಕಟ್ಟಿ ಅವ್ನು ಬಗೆಹರಿಸಿದ್ರೆ ಸಮಸ್ಯೆ ಒಟ್ಟು ಒಳ್ಳೇದಾಗ್ತದೆ. ಸ್ವಚ್ಛತೆ, ಆರೋಗ್ಯ ಅಂದ ತಕ್ಷಣ ನಾವು ಸ್ವಚ್ಛತೆ ಬೆಲೆ ಕೊಡ್ಲೇಬೇಕಾಗತ್ತೆ. ನಾವು ಸ್ವಚ್ಛತೆ ಹೆಚ್ಚಿ ಆದ್ಯತೆ ಕೊಡ್ತೇವೆ ನಾವು. ಮತ್ತಿಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಅದೆಲ್ಲ ವ್ಯವಸ್ಥೆಗಳು, ಫಿಲ್ಟರ್ ವಾಟರ್ಸ್ಗಳು, ಈ ರೀತಿ ಏನಾದರೂ ಆಗ್ತಾ ಇದೆ ಮೇಡಮ್ ಅವ್ರ ಕಾಲು? ಈಗಾಗಲೇ ಕುಡಿಯೋ ನೀರಿನ ಬಗ್ಗೆ ನಮಗೆ ಐ ಆಮ್ ವೆರಿ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್ ಅಬೌಟ್ ದಿ ಡ್ರಿಂಕಿಂಗ್ ವಾಟರ್, ಬಿಕಾಸ್ ದೇ ಆರ್ ಸಪ್ಲೈಡ್ ವೆರಿ ಗ್ರೇಟ್ಲಿ ದಟ್ ಆಫ್ ವಾಟರ್. ಅವು ಯಾರು ವೆರಿ ಗ್ಲ್ಯಾಡ್, ನಮ್ಗೆ ಭಾಳ ಖುಷಿ ಐತಿ. ಈ ನೀರಿನ ಬಗ್ಗೆ ಯಾವುದೇ ತೊಂದರೆ ಆಗಿ ಆತಂಕವಾಗಿ ಇಲ್ಲ. ಆಗ ಆ ನೀರಿಗಿನ್ನು ಬ್ಯಾಕ್ಗ್ರೌಂಡ್ ಆಗಿ ಕೆಲವೊಂದು ಸಮಸ್ಯೆಗಳು, ಆ ನೀರಿನ ಸಮಸ್ಯೆ ಇಲ್ಲ. ಅಲ್ಲಿ ಏನೈತಿ ಅಂತಂದ್ರೆ ಕರೆಂಟಿನ ಸಮಸ್ಯೆ ಐತೆ. ಅಲ್ಲಿ ಕರೆಂಟು ರೂರಲ್ ಏರಿಯಾಕ್ಕೆ ಕನೆಕ್ಷನ್ ಕೊಟ್ಟದ್ರೆ, ಅದು ಡೈರೆಕ್ಟ್ ಆಗಿ ಲೈನ್ ಕೊಟ್ಟರೆ 24 hours ಕರೆಂಟ್ ಇತ್ತಂದ್ರೆ ನೀರು ಸಪ್ಲೈ ಆಗುತ್ತೆ, ಇಟ್ ನೋ ಡೌಟ್ ಅಟ್ ಆಲ್. ಅದಕ್ಕೆ ಅದೊಂದು ಸಮಸ್ಯೆ ಮೇಜರ್ ಅರ್ಜೆಂಟ್ ಆಗಿ ನಾವು ಕನ್ಸಿಡರ್ ಮಾಡ್ತೇವೆ. ಲೈನ್ ಚೇಂಜ್ ಮಾಡಿ ಹೊಸ ಲೈನ್ ಹಾಕ್ಬೋದು. ಇದೇ ಅದೊಂದು ಬಗೆ ಇತ್ತು ಅಂದ್ರೆ ನೀರಿನ ಸಮಸ್ಯೆ ಇಲ್ಲ. ಅಲ್ಲ, ಇರಲಿಲ್ಲ, ಗುಡ್ ಕಂಡೀಷನ್ ಐತಿ ನೀರಿನ ಬಗ್ಗೆ. ಈ ಬೀದಿ ವ್ಯಾಪಾರಿಗಳು ಏನಿದಾರಲ್ಲ, ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮತ್ತೆ ಸಾರ್ವಜನಿಕರಿಗೆ ಶೌಚಾಲಯದ ವ್ಯವಸ್ಥೆಗಳು, ಈ ರೀತಿ ಏನಾದ್ರೂ ವ್ಯವಸ್ಥೆಗಳು ಆಗ್ತಾ ಇದೆ? ಈ ಹರಿಯದ ಪ್ರತಿಯೊಂದು ವ್ಯವಸ್ಥೆ ವ್ಯವಹಾರಗಳು ನಡೆಯದ ಬೀದಿ ವ್ಯಾಪಾರದ ಅವ್ರಿಗೇನು ತೊಂದರೆ ಪಡುತ್ತೆ, ಅದೇ ಡಿಪೆಂಡ್ ಅಪಾನ್ ದಿ ಆಕ್ಟಿವಿಟೀಸ್. ಅವ್ರಿಗೆ ಸರಿಯಾದ ಒಂದು ಜಾಗ ಅದವು, ಅದನ್ನು ಮುಂದೆ ಮಾಡಿ ತೋರಿಸ್ಬೇಕಾಗೈತಿ. ಬೀದಿ ವ್ಯಾಪಾರ ಅನಿವಾರ್ಯ, ಅವ್ರ ಜಗಳ ಅವ್ರಿಗೆ ನಾವು ತೊಂದರೆ ಕೊಡೋಲ್ಲ. ಅವ್ರ ವ್ಯವಸ್ಥೆ ಮಾಡಿ ಒಳ್ಳೆ ಮಾರ್ಕೆಟ್ ಆಗೋಂಥ ಉದ್ದೇಶ ಇಟ್ಕೊಂಡ್ರೆ ನಾವು ನೋಡ್ರಿ, ಅದಕ್ಕೆ ಒಂದು ದುಡ್ಡಿನ ವ್ಯವಸ್ಥೆ ನೋಡಿ ಅದು ಸೇವ್ ಮಾಡ್ತದೆ. ಅದು ಇವಾಗ ವೆರಿ ಗುಡ್ ಕ್ವಶನ್ ಅಬೌಟ್ ದಟ್ ಒನ್. ಎವ್ರಿಥಿಂಗ್ ಇಸ್ ಡಿಪೆಂಡ್ ಅಪಾನ್ ಬಿಸ್ನೆಸ್, ಕರಿಯರ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ದಟ್ ಬಿಸ್ನೆಸ್ ಆಲ್ಸೋ. ಇಟ್ ಈಸ್ ನಾಟ್ ಈಸಿ ಟು ಸಾಲ್ವ್ ದಟ್ ಪ್ರಾಬ್ಲಮ್, ಬಟ್ ಇಟ್ ಹ್ಯಾಸ್ ಸೋ ಮೆನಿ ಪ್ರಾಬ್ಲಮ್ಸ್ ಆರ್ ದೇರ್. ಹೌದಲ್ಲ ರೀ, ಅವ್ರಿಗೆ ಬೇರೆ ಜಾಗ ಕೊಡ್ಬೇಕು. ಈಗ ತಾವು ಕೂಡ ಒಂದು ಕಾರ್ಮಿಕ ಮುಖಂಡರಾಗಿ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರಿ. ಈಗ ಕಾರ್ಮಿಕರಿಗೆ, ಬಡ ಕಾರ್ಮಿಕರಿಗೆ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಸಹಾಯ ಸಹಕಾರಗಳು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀನಿ? ನಾನು ಮೂಲತಃ ಕಾರ್ಮಿಕ ದುಡಿದಾಗಿ ಕಾರ್ಮಿಕರ ಸಮಸ್ಯೆಗಳು ಅಂದ್ರೆ ಏನು ಅನ್ನೋದು ನನಗೆ ಗೊತ್ತೈತೆ. ಅವನು ಬಗೆಹರಿಸಿದ ಕಾರ್ಮಿಕ ಸಂಘದ ಅಧ್ಯಕ್ಷ ಆಗಿ ಬೆಂಗಳೂರಲ್ಲಿ ಸೇವೆ ಸಲ್ಲಿಸಿ ಒಂದು ಐತಿಹಾಸಿಕ ಒಪ್ಪಂದ ಮಾಡಿ, ಮೊಟ್ಟ ಮೊದಲಿನ ಐತಿಹಾಸಿಕ ಒಪ್ಪಂದ ಮಾಡಿ ಬಂದಾನೆ. ಅದಕ್ಕೆ ನನ್ನ ಮನಸ್ಸಿಗೆ ಸಮಾಧಾನ ಐತಿ. ಆದ್ರೆ ನಾವು ರಿಟೈರ್ಡ್ ಆದ್ಮೇಲೆ ಅದ್ರ ಬಗ್ಗೆ ನಾನು ಸರ್, ಈಗ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮೇಡಮ್ ಅವ್ರು ಮಾಡಬೇಕಂತ ಏನ್ ಸಲಹೆಗಳು ಕೊಡ್ತೀರಿ ಅವರಿಗೆ? ಮೂಲ ಸೌಕರ್ಯಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೇವೆ. ಅವ ಮೂಲ ಸೌಕರ್ಯಗಳು ಅಂತಂದ್ರೆ ಅವ ನೀರು, ಬೆಳಕು, ಸ್ವಚ್ಛತೆ, ರೋಡ್. ರೋಡ್ ನಮ್ಮ ಅಧ್ಯಕ್ಷರಿಗೆ ಹೇಳಿದ ಪ್ರಕಾರ ಎಲ್ಲವೂ ಡ್ಯಾಮೇಜ್ ಆಗಿದ್ದವು. ಅಲ್ಲಿರುವ ಕಾರಣದಿಂದಾಗಿ
ಅವು ಎಲ್ಲ ಕಡೆಗಿಂತ ಅವನ್ನ ನಾವು ರೀಕನ್ಸ್ಟ್ರಕ್ಷನ್ ಮಾಡಬೇಕು ಮಾಡ್ಕೊಂಡ ಉದ್ದೇಶ. ಆಮೇಲೆ ಡ್ರೈನೇಜ್ ಸಿಸ್ಟಮು ಕೆಟ್ಟು ಇದಾವ್ರಿ, ಹಳೆ ಕಾಲದವು ಡ್ರೈನೇಜ್ ಕೆಟ್ಟು ಎಳಿಬೇಕಂದ್ರೆ ರೋಡ್ ತುಂಬ ನೀರು ಹರಿದು ಹರಿಯರ ಈ ಗಬ್ಬವನ್ನು ಹಾಕಿದ್ರು. ಯಾಕಂದ್ರೆ ಪ್ರೆಸ್ ಅವನ್ ತೆಲ್ಲ ಹೋಗಲಾಡ್ಸಕ್ ನಾವೇನ್ ಮಾಡ್ಕೊತೀವಿ, ಹೊಸ ಚರಂಡಿ ಕಟ್ಟಿ ಡ್ಯಾಮೇಜ್ ಮಾಡಿ ಅವ್ರು ಸ್ಲ್ಯಾಬ್ ಹಾಕಿ ಮುಚ್ಚಿಬಿಡ್ರು. ಆ ಕೆಲಸವನ್ನು ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ ಡ್ರೈನೇಜ್ ಸಿಸ್ಟಮ್. ಈಗ ಮೊನ್ನೆ ನಡೆದಂತ 2023 ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷದ ನಾಯಕರು ಈ ಒಂದು ಕ್ಷೇತ್ರದಿಂದ ಪರಾಭವಗೊಂಡ್ರು, ರಾಜಕೀಯವಾಗಿ ಸ್ವಾಭಾವಿಕವಾಗಿ ಇರ್ತದೆ, ಆದರೆ ಅವ್ರ ಬಗ್ಗೆ ಏನ್ ಹೇಳಲು ಇಷ್ಟಪಡ್ತೀರಿ ಅವ್ರು ಸೋಲಿನ ಬಗ್ಗೆ? ನೋಡ್ರಿ, ಅವರು ಕಾರ್ಯದಲ್ಲಿ ನಿಷ್ಠಾವಂತರು ನಮ್ಮ ಅಭ್ಯರ್ಥಿ, ಆದ್ರೆ ಕೆಲವೊಂದು ಹೋಟೆಗಳ ವಿಭಜನೆಯಿಂದ ಕೆಲವೊಂದು ಹೋಟೆಗಳು ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ರೀತಿ ಇರ್ತೈತಿ, ಅದನ್ನ ನಾವು ಅಳತೆ ಮಾಡಕ್ ಆಗೋದಿಲ್ಲ. ಆದ್ರೆ ಅವ್ರು ಅಷ್ಟು ಹೋಟೆ ತಗೊಂಡು ನಾವು ತಗೊಂಡ್ರಲ್ಲ, ಅದ ಕ್ರಿಯೇಟ್ ತಿಂದ್ರು ಹೌದ್ರಲ್ಲಿ, ಆದ್ರೆ ಟೋಟಲಿ ದೇ ಆರ್ ಗುಡ್ ಫಾರ್ ಆಲ್ ಬೀನ್ಸ್. ಖಂಡಿತ ಮೇಡಮ್. ಈಗ ನಿಮ್ಗೆ ಎರಡು ಬಾರಿ ಸದಸ್ಯರನ್ನಾಗಿ ಈ ಒಂದು ನಗರಸಭೆಗೆ ಅಧ್ಯಕ್ಷರನ್ನಾಗಿ ಮಾಡಿದಂತ ಒಂದು ಮತದಾರ ಬಾಂಧವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳು ಹೇಳ್ತೀರಿ ಅವರಿಗೆ? ಎಲ್ಲರಿಗೂ ನಮ್ಮ ವಂದನೆಗಳನ್ನು. ಖಂಡಿತ ಮೇಡಮ್. ಇಷ್ಟೊತ್ತು ತಮ್ಮ ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕಲಿಸಿಕೊಂಡು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಎಲ್ಲ ವೀಕ್ಷಕರೇ, ಹರಿಹರ ನಗರಸಭೆ ಅಧ್ಯಕ್ಷರು ಶ್ರೀಮತಿ ನಿಂಬಕ್ಕ ನಿಂಗಪ್ಪ ಚಂದಾಪುರ್ ಇವರ ಮಾತುಗಳನ್ನು, ಇವರಿನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.